ಪವರ್ ಟಿವಿಯಲ್ಲಿ ನಡೀತಾ ಇದೆ ಮಾಧ್ಯಮ ಲೋಕದ ಅತಿ ದೊಡ್ಡ ಚುನಾವಣಾ ಸರ್ವೆ. ಇವತ್ತಿನ ಕಾಲ್ ಮಾಡಿ ಓಟ್ ಮಾಡಿ ಸರ್ವೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೆಗಾ ಸಮೀಕ್ಷೆ ನಮ್ಮ ಇಲೆಕ್ಷನ್ ಸೆಂಟರ್ನಲ್ಲಿ ನಡೀತಾ ಇದೆ. ಸದ್ಯದ ಟ್ರೆಂಡ್ ಅನ್ನು ಗಮನಿಸಿದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್. ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಮಧ್ಯೆ ಫೈಟ್ ಇರುವಂಥದ್ದು. ಕಾಲ್ ಮಾಡಿ ಓಟ್ ಮಾಡಿ ನಿಮ್ಮ ಆಯ್ಕೆ ತಿಳಿಸಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ನಿಮ್ಮ ಆಯ್ಕೆ, ಯಾವ ಅಭ್ಯರ್ಥಿಗೆ ನಿಮ್ಮ ಮತ ಬಿಜೆಪಿನ, ಕಾಂಗ್ರೆಸ್ ಸುಧಾಕರ್ ರಕ್ಷಾರಾಮಯ್ಯನ? ಕಾಲ್ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, 08069205999. ಈ ಸಂಖ್ಯೆ ಕರೆ ಮಾಡಿ ನಿಮಗೆ ಇಷ್ಟವಾದ ಅಭ್ಯರ್ಥಿಗೆ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವ ಅಭ್ಯರ್ಥಿಗೆ ಮತ ನೀಡಿ. ನನ್ನ ಕೊಲೀಗ್ ಅಶ್ವಿನಿ ಇಲೆಕ್ಷನ್ ಸೆಂಟರ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಏನು ಈ ಕ್ಷಣದ ಅಪ್ಡೇಟ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ್ದು? ಪ್ರಣತ್, ಸದ್ಯಕ್ಕೆ ಗಮನಿಸ್ತಾ ಹೋಗೋದಾದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಗಮನಿಸೋದಾದ್ರೆ ಒನ್ ಆಫ್ ದಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ಬೋದು. ಸಾಕಷ್ಟು ಕಾರಣಗಳಿಗಾಗಿ ಈ ಕ್ಷೇತ್ರವು ಕೂಡ ಈಗ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ವಿ, 9:30 ಕೂಡ ನಾವು ನಿರಂತರವಾಗಿ ಕರೆಗಳನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಎಲೆಕ್ಷನ್ ಸೆಂಟರ್ನಲ್ಲಿ ಈ ಎಲ್ಲ ಕರೆಗಳನ್ನು ರಿಸೀವ್ ಮಾಡುವಂಥ ಕಾರ್ಯಗಳು ಕೂಡ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಗಮನಿಸಿರುವಂಥ ಟ್ರೆಂಡ್ನಲ್ಲಿ ಕಾಂಗ್ರೆಸ್ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿರೋದನ್ನು ಗಮನಿಸ್ತಾ ಇದ್ದೀವಿ. ಅನೇಕ ಕರೆಗಳು ಬರ್ತಾ ಇದೆ, ರಕ್ಷಾರಾಮಯ್ಯ ಪರವಾಗಿ ಆಗಿರ್ಬೋದು, ಅದರ ಜೊತೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಆಗಿರ್ಬೋದು. ಆದರೆ ಕಂಪ್ಯಾರಿಟಿವ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಕರೆಗಳು ಬರ್ತಾ ಇದೆ. ಅವರ ಮತವನ್ನು ಕಾಂಗ್ರೆಸ್ಗೆ ಹಾಕ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಕಾರಣ ಏನು ಇರ್ಬೋದು ಅನ್ನುವಂಥದ್ದನ್ನು ಗಮನಿಸಿದ್ರೆ 1977 ಅಂದರೆ ಪುನರ್ವಿಂಗಡಣೆ ಆದ ನಂತರದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ನಡೆದಂಥ 12 ಚುನಾವಣೆಗಳಲ್ಲಿ 10 ಕಾಂಗ್ರೆಸ್ ಗೆದ್ದುಕೊಂಡಿದೆ. ಬಿಜೆಪಿ ತನ್ನ ಖಾತೆಯನ್ನು ಮೊದಲು ತೆರೆದಿದ್ದೆ 2019, ಅದು ಕೂಡ ಬಚ್ಚೇಗೌಡರು ಗೆಲುವನ್ನು ಸಾಧಿಸುವ ಮೂಲಕ, ಅಂದರೆ ಇತಿಹಾಸದಲ್ಲೇ ಅತಿ ಹೆಚ್ಚು ಮತಗಳನ್ನು ಚಿಕ್ಕಬಳ್ಳಾಪುರದಲ್ಲಿ ಪಡೆದಿರುವಂಥದ್ದು ಬಚ್ಚೇಗೌಡರು. ಅದು ಬೇರೆ ಬೇರೆ ಕಾರಣಗಳು ಕೂಡ ಇರ್ಬೋದು, ಯಾಕಂದರೆ 2009 ಆಗಿರ್ಬೋದು, 14 ಆಗಿರ್ಬೋದು, ವೀರಪ್ಪ ಮೊಯ್ಲಿ ಸ್ಪರ್ಧೆಯನ್ನು ಮಾಡಿದ್ರೆ 2019 ಕೂಡ ಅವರ ಹೆಸರು ಕೇಳಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಿಕ್ಕಟ್ಟುಗಳಾಗಿತ್ತು, ಸಾಕಷ್ಟು ಪ್ರಶ್ನೆಗಳನ್ನು ಮಾಡಲಾಗಿತ್ತು, ಅಸಮಾಧಾನಗಳು ಕೂಡ ಬಂದವು. ಆ ಎಲ್ಲ ಕಾರಣಗಳಿಂದ ಅದರ ಜೊತೆಯಲ್ಲಿ ಮೋದಿ ಅಲೆಯ ಪ್ರಭಾವ ಇದೆಲ್ಲವೂ ಕೂಡ ವರ್ಕೌಟ್ ಆಗಿ ಬಚ್ಚೇಗೌಡರು ಗೆದ್ದರು, 700,000 ಮತಗಳನ್ನು ಪಡೆದಿದ್ರು ಪ್ರಣೋತ್. ಅದೆಲ್ಲವನ್ನು ಕೂಡ ಗಮನಿಸಿದ್ರೆ ಈ ಬಾರಿಯ ಒಲವು ಯಾರ ಕಡೆಗೆ ಇದೆ ಅನ್ನುವಂಥದ್ದನ್ನು ಗಮನಿಸಿದ್ರೆ ಕಾಂಗ್ರೆಸ್ ಪರವಾದಂಥ ಒಂದಷ್ಟು ಒಲವು ಅತಿ ಹೆಚ್ಚು ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ವೀರಪ್ಪ ಮೊಯ್ಲಿ ಅವರು ಸ್ಪರ್ಧೆಯನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ 400,000 ಮತಗಳನ್ನು ಪಡೆದಿದ್ರು. ಆದರೆ 2019 ಬಿಟ್ಟು, ಯಾಕಂದರೆ 2019 ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯನ್ನು ಮಾಡಿಕೊಂಡಿತ್ತು, ಅಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗೋದಿಲ್ಲ. ಎರಡೂ ಪಕ್ಷಗಳನ್ನು ಸೇರಿಸಿಯೂ ಕೂಡ ಅಲ್ಲಿ ಪಡೆದಂಥ ಮತಗಳು 5,23,000 ಮತಗಳು. 2014 ನೋಡೋದಾದ್ರೆ ಕುಮಾರಸ್ವಾಮಿಯವರು ಈ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಜೆ ಡಿ ಎಸ್ನಿಂದ, ಅಲ್ಲಿ 400,000 ಮತಗಳನ್ನು ಪಡೀತಾರೆ. ಒಟ್ಟು ಕಾಂಗ್ರೆಸ್ನಿಂದಲೂ ಕೂಡ ಸುಮಾರು 400,000 ಮತಗಳು, ಇನ್ನು ಆ ಸಂದರ್ಭದಲ್ಲಿ 500,000 ಮತಗಳನ್ನು ಕೂಡ ಪಡ್ಕೊತಾರೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿ ನೋಡೋದಾದರೆ ಇಲ್ಲಿ ಕಾಂಗ್ರೆಸ್ನ ಪ್ರಭಾವ ಈ ಬಾರಿ ಒಂದಷ್ಟು ಹೆಚ್ಚಾಗಿರೋದನ್ನು ಕೂಡ ಗಮನಿಸ್ತಾ ಇರ್ಬೋದು. ಇನ್ನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸಾಕಷ್ಟು ಅಸಮಾಧಾನಗಳು ಕೂಡ ಇದೆ. ವಿಧಾನಸಭೆಯ ಸೋಲು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ಬಾರಿ ಲೋಕಸಭೆಯ ಟಿಕೆಟನ್ನು ಕೂಡ ನೀಡಿರೋದ್ರಿಂದ ಇಲ್ಲಿ ಇರುವಂಥದ್ದು 2 ಬಿಜೆಪಿಯ ಶಾಸಕರು, ಅದರಲ್ಲಿ ವಿಶ್ವನಾಥ್ ಮುನಿಸ್ಕೊಂಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಬಿಜೆಪಿಗೆ ಒಂದಷ್ಟು ಹಿನ್ನಡೆ ಆಗ್ತಾ ಇರೋದನ್ನು ನಾವು ನಮ್ಮ ಸರ್ವೆಯಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಸದ್ಯದ ಟ್ರೆಂಡ್ನ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಪ್ರಣೋತ್. ಥ್ಯಾಂಕ್ ಯು ಅಶ್ವಿನಿ ಮಾಹಿತಿಗೆ.